ಆತ್ಮೀಯರೇ ನಮಸ್ಕಾರ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ನಾನು ಈಗ ಟ್ರಾನ್ಸ್ಫಾರ್ಮೇಶನ್ ಟೀಮ್ನ ವತಿಯಿಂದ ಅನೇಕ ಪಾರ್ಟಿಸಿಪೆಂಟ್ಸ್ನ ಆಗಾಗ ಒಂದೊಂದು ಟಾಸ್ಕ್ ಕೊಟ್ಟು ಒಂದು ವಿಷಯದ ಬಗ್ಗೆ ಮಾತಾಡಿಸ್ತಾ ಇರ್ತಾನೆ ನಮ್ಮ ಕಲಂದರ್ ಅವ್ರಿಗೆ ಇದು ನಾಲ್ಕನೇ ವಿಷಯ ನಾನು ಈ ರೀತಿ ಕೊಟ್ಟಿರೋದು ಅದು ಮೆಂಟ್ರಿಂಗ್ ಬಗ್ಗೆ ಮಾರ್ಗದರ್ಶನದ ಬಗ್ಗೆ ಕಲಂದರ್ ಮಾತಾಡ್ತಾ ಮಾತಾಡ್ತಾನೆ ನಿಮ್ಗೆ ಒಂದು ರೀತಿ ಪರಿಚಯ ಆಗ್ತಾ ಹೋಗ್ತಾ ಇರುತ್ತೆ ಒಂದು 73 ವರ್ಷ ಆದ್ರೂ ಕಲಿಯಬೇಕು ಎನ್ನುವ ಒಂದು ಹಂಬಲದೊಂದಿಗೆ ಒಬ್ಬ ರಿಟೈರ್ಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ಕಲಿಯುವಿಕೆಯ ತವಕ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಕಲಂದರ್ ಅವರು ಉದಾಹರಣೆ ಎಸ್ ಕಲಂದರ್ ಅವರೇ ನಮಸ್ಕಾರ 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 ಮಾರ್ಗದರ್ಶನದ ಬಗ್ಗೆ ಏನು ಮಾರ್ಗದರ್ಶನವನ್ನ ನಮ್ಮೆಲ್ಲ ಸ್ನೇಹಿತರಿಗೆ ತಿಳಿಸ್ತೀರಿ ದಯಮಾಡಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೆ ಕಲಂದರ್ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯಲ್ಲಿ ಶಿಬಿರಾರ್ಥಿಯಾಗಿ ಒಬ್ಬ ಕಲಿಕೆಯ ವಿದ್ಯಾರ್ಥಿಯಾಗಿ ಸುಮಾರು 8-10 ತಿಂಗಳಿಂದ ನಾನು ಇದ್ದೀನಿ ನನಗೆ ಆಗಾಗ್ಗೆ ನಮ್ಮ ಮಾರ್ಗದರ್ಶಕರಾದ ತರಬೇತುದಾರರಾದ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಯಾವುದಾದ್ರೂ ಒಂದು ವಿಷಯ ಕೊಟ್ಟು ಮಾತಾಡಕ್ಕೆ ಹೇಳ್ತಾರೆ ನನಗೂ ಹೇಳ್ತಾರೆ ನಮ್ಮ ಕಲಿಕಾ ಅಭ್ಯರ್ಥಿಗಳಿಗೂ ಹೇಳ್ತಾರೆ ಇವತ್ತು ನನಗೆ ಕೊಟ್ಟಿರೋ ವಿಷಯ ಮಾರ್ಗದರ್ಶನ ಅಂತ ಮೆಂಟರಿಂಗ್ ಅಂತಾರೆ ಅದಕ್ಕೆ ಸಾಮಾನ್ಯವಾಗಿ ಸಹಜವಾಗಿ ಮಾರ್ಗದರ್ಶನ ಅಂದ್ರೆ ಅರ್ಥ ನಮಗೆ ಕೊಡುತ್ತೆ ಮಾರ್ಗವನ್ನ ತೋರಿಸೋನು ನಮಗೆ ದಾರಿಯನ್ನ ತೋರಿಸೋನು ಪ್ರಯಾಣದಲ್ಲಿ ಇದ್ವಿ ಯಾರು ಹೋಗ್ತದೆ ಎಲ್ಲೂ ಹೋಗ್ತದೆವೋ ನಮಗೆ ಯಾರಾದ್ರೂ ಒಬ್ಬ ದಾರಿ ತೋರಿಸ್ತಾರೆ ನಮ್ಗೆ ಕೇಳ್ತೀವಿ ಗೊತ್ತಿಲ್ಲದ ಎಲ್ಲಿ ಎಲ್ಲಿ ಹೋಗ್ಬೇಕಪ್ಪ ಇಂಥವ್ರ ಮನೆಗೆ ಹೆಂಗ್ ಹೋಗ್ಬೇಕು ಅಂತ ಒಬ್ಬ ದಾರಿ ತೋರಿಸ್ತಾನ ಅವನು ಅವನಿಗೆ ಸಹಜ ಅರ್ಥದಲ್ಲಿ ಅದು ಮಾರ್ಗದರ್ಶಕ ಅಂತ ಹೇಳ್ತೀವಿ ನಾವು ನಿಜವಾಗ ಅದು ಅರ್ಥ ಹೆಂಗ ಅಂತ ಹೇಳಿದ್ರೆ ಸಲಹೆಗಾರ ಅಥವಾ ವಿಶ್ವಸನೀಯ ಸಲಹೆಗಾರ ಅಂತ ಹೇಳಿ ಅದನ್ನ ನಾವು ಬಳಕೆ ಮಾಡ್ತೀವಿ ಈ ಮಾರ್ಗದರ್ಶನ ಈ ಮೆಂಟರಿಂಗ್ ಮೆಂಟರ್ ಅನ್ನೋ ಶಬ್ದನೋ ಸ್ವಲ್ಪ ಒಂದ್ ಸ್ವಲ್ಪ ಹಿಂದೆ ಹೋದ್ರೆ ಅದು ಗ್ರೀಕ್ ಮೈಥಾಲಜಿವರೆಗೂ ಹೋಗುತ್ತೆ ಅಲ್ಲಿ ಓಲಿಸಿಸ್ ಟ್ರಾಯನ್ ಅಲ್ಲಿ ಯುದ್ಧ ಮಾಡಕ್ ಹೋಗುವ ಮುಂಚೆ ತನ್ನ ಮಗನ ಮೆಂಟಾರ್ ಅನ್ನೋ ಒಬ್ಬ ತಮ್ಮ ಸಂಬಂಧಿಯೊಡನೆ ಪೋಷಣೆಗೆ ಬಿಟ್ಟು ಹೋಗ್ತಾನೆ ಸಣ್ಣ ಹುಡುಗ ಅವನು ಇವನು ವಾಪಸ್ ಬರ್ದ 10 ವರ್ಷ ಯುದ್ಧ ಆಗುತ್ತೆ ಮತ್ ವಾಪಸ್ ಬರ್ತಂಗ 10-16 ವರ್ಷ ಆಗುತ್ತೆ ಅಲ್ಲೇ ಅವನ ಅಲ್ಲೇ ಬಹಳ ದೊಡ್ಡವನಾಗಿರ್ತಾನೆ ಅಂದ್ರೆ ಅವ್ರಿಂದ ಪಾಲನೆ ಮತ್ತು ಪೋಷಣೆಗೆ ಪರ್ಯಾಯವಾಗಿ ಈ ಮೆಂಟಾರ್ ಅನ್ನೋ ಶಬ್ದ ಬಳಕೆ ಆಗ್ತಾ ಇರ್ತಾನೆ ಮೆಂಟ್ ಈ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಬಾಲ್ಯದಿಂದಲೇ ನಮ್ಗೆ ಇರ್ತದೋ ಹುಟ್ಟ ತಾಯಿಯ ಮಾರ್ಗದರ್ಶನ ತಂದೆಯ ಮಾರ್ಗದರ್ಶನ ತಮ್ಮ ಅಣ್ಣ ತಮ್ಮಂದ್ರು ಬಂಧು ಬಳಗ ಅಕ್ಕ ತಂಗಿಯರು ಎಲ್ಲಾರ ಮಾರ್ಗದರ್ಶನ ಬೆಳಿತೇವೆ ನಾವು ಆದ್ರೆ ಈ ಮಾರ್ಗದರ್ಶನ ಅನ್ನೋದು ಒಂದು ವಯಸ್ಸಾದ್ಮೇಲೆ ಅದಕ್ಕೊಂದು ವಿಶೇಷ ಅರ್ಥ ಬರುತ್ತೆ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಯಾವ್ದಾದ್ರು ಉದ್ಯೋಗ ಮಾಡ್ಬೇಕು ಏನಾದ್ರು ಒಂದು ಕಾರ್ಯ ಸಾಧಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾರ್ಗದರ್ಶನ ಅವಾಗ ಬೇಕಾಗುತ್ತೆ ಈ ಮಾರ್ಗದರ್ಶನ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಗದರ್ಶಕ ಯಾರಾಗ್ತಾರೆ ಮಾರ್ಗದರ್ಶನ ಯಾರಿಗೆ ಬೇಕು ಯಾಕೆ ಬೇಕು ಅನ್ನೋ ಪ್ರಶ್ನೆಗಳನ್ನ ನಮ್ಗೆ ಹುಟ್ಟುತ್ತೆ ಮಾರ್ಗದರ್ಶನ ಯಾರಾಗ್ತಾರೆ ಅಂದ್ರೆ ನಾವು ಯಾವ ಕೆಲಸವನ್ನ ಸಾಧನೆ ಮಾಡಕ್ ಹೊರಟಿದ್ದೀವಿ ಯಾವ ಕೆಲಸವನ್ನ ನಾವು ಯಶಸ್ವಿ ಕಾಣಕ್ ಹೊಂಟಿದೀವಿ ಆ ದಾರಿಯಲ್ಲಿ ನಡೆದವರು ಆ ದಾರಿಯಲ್ಲಿ ಅನುಭವ ಪಡೆದವರು ಇನ್ನೂ ಹೆಚ್ಚಿನ ಜ್ಞಾನ ಪಡೆದವರು ಮಾತ್ರ ನಮಗೆ ಮಾರ್ಗದರ್ಶಕರಾಗಲು ಸಾಧ್ಯ ನಾವು ಮಾರ್ಗದರ್ಶನಕ್ಕೆ ಹೋಗ್ಬೇಕಾದ್ರೆ ಅದೇ ರೀತಿಯ ವ್ಯಕ್ತಿಗಳನ್ನ ನಾವು ಮಾರ್ಗದರ್ಶಕರಾಗಿ ಆರಿಸ್ಕೋಬೇಕು ಸ್ನೇಹಿತರೆ ಮಾರ್ಗದರ್ಶನ ಯಾರಿಗೆ ಬೇಕು ಈ ಸುಮ್ಮನೆ ಇರ್ತಾರಲ್ಲ ಕಾಲು ಚಾಚ್ಕೊಂಡು ಕೂತ್ಕೊಂತಾರ ಅಂಥವ್ರು ಮಾರ್ಗದರ್ಶನ ಬೇಕಾಗಿಲ್ಲ ಸರ್ ಸಾಧನೆಯತ್ತ ಹೋಗೋರಿಗೆ ಮಾರ್ಗದರ್ಶನ ಬೇಕು ಅವನಿಗೆ ಆತ್ಮವಿಶ್ವಾಸ ಹೋಗ್ಬೇಕು ನಾ ಕೇಳರಿಂದ ಆತ್ಮವಿಶ್ವಾಸ ಹೋಗ್ತೀನಿ ಅಂತಾನಲ್ಲ ಅವನಿಗೆ ಮಾರ್ಗದರ್ಶನ ಬೇಕು ನಾನು ಏನಾರ ಸಾಧಿಸ್ತೇನೆ ಜೀವನದಾಗೆ ಏನಾರ ಮಾಡ್ತೀನಿ ಅಂತಾನಲ್ಲ ಆ ಕಷ್ಟಪಟ್ಟವಾದ ಒಂದು ಟಾಸ್ಕ್ ತಗೊಂತಾನಲ್ಲ ಅವನಿಗೆ ಮಾರ್ಗದರ್ಶನ ಬೇಕಾಗುತ್ತೆ ನಾವು ಯಾವಾಗಲೂ ಮಾರ್ಗದರ್ಶನ ಯಾವ ಕೆಲಸ ಮಾಡಬೇಕು ಅಂತೀವಿ ಅದರಲ್ಲಿ ಅತ್ಯಂತ ಪರಿಣಿತರಾದವ್ರನ್ನ ನೋಡ್ತಾನೆ ಅದರ ತಪ್ಪು ಒಪ್ಪುಗಳನ್ನ ಹೇಳಿ ನಮ್ಗೆ ಹೇಳ್ತಾನ ಅವನು ತಪ್ಪು ಒಪ್ಪುಗಳನ್ನ ಹೇಳ್ತಾನೆ ಸರಿಪಡಿಸ್ತಾನೆ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅದ್ರಲ್ಲಿ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಅವನು ಹೇಳ್ತಿರ್ತಾನೆ ನಮ್ಗೆ ನಮ್ಮ ಅಕೌಂಟಬಿಲಿಟಿ ಮಾಡ್ತಾನ ಅವನು ಆಮೇಲೆ ಮುಂದೆ ಆ ಕೆಲಸದ ಬಗ್ಗೆ ಮುಂದೆ ಆಗೋದನ್ನ ಸಹಿತ ಅವನು ಹೇಳ್ತಿರ್ತಾನೆ ಈ ಕೆಲಸ ಮಾಡಿದ್ರೆ ಏನಾಗ್ಬೋದು ಅನ್ನೋದು ಇನ್ಸ್ಪಿರೇಷನ್ ಇನ್ಸ್ಪೈರ್ ಮಾಡ್ತಿರ್ತಾನೆ ನಮಗೆ ಈ ರೀತಿ ಮಾರ್ಗದರ್ಶಕ ಯಾವಾಗ್ಲೂ ಯಶಸ್ಸು ಪೂರ್ತಿ ಕಾಣಬೇಕು ಅಂದ್ರೆ ಒಬ್ಬ ಮಾರ್ಗದರ್ಶ ಬೇಕು ಜೀವನದಲ್ಲಿ ನಮಗೊಬ್ಬ ಮಾರ್ಗದರ್ಶನ ನಾವು ಇಟ್ಕೊಳ್ಳದೆ ಇದ್ರೆ ನಾವು ಏನನ್ನು ಬಹು ದೊಡ್ಡ ಅವಕಾಶನೇ ಕಳ್ಕೊಂಡಂಗೆ ಇಲ್ಲಿ ಜಗತ್ತಿನಲ್ಲಿ ಎಲ್ಲೂ ದೊಡ್ಡ ದೊಡ್ಡ ಉದ್ಯಮಿಗಳು ಸ್ಪೋರ್ಟ್ಸ್ ಮೆನ್ಸ್ ಆಟಗಾರರು ಯಾರಾದ್ರೂ ಸಹಿತ ಒಬ್ರು ಮಾರ್ಗದರ್ಶನ ಇಲ್ಲದೆ ನಾನು ಮುಂದೆ ಬಂದಿದ್ದೀನಿ ಅಂತ ಹೇಳೋರು ಇಲ್ಲೇ ಇಲ್ಲ ಸಾಧನೆ ಮಾಡಿದ್ರಿಗೆ ಯಾರಿಗಾದ್ರೂ ಕೇಳಿ ಅವ್ರಿಗೆ ಬಂದು ಅದ್ಭುತವಾದ ಮಾರ್ಗದರ್ಶಕ ಇರ್ತಾನು ಮಾರ್ಗದರ್ಶಕ ಹೆಂಗ್ ಮಾಡ್ತಾನೆ ಅಂದ್ರೆ ಅವನು ಸರಿಯಾದ ಮಾರ್ಗ ಬರೀ ತೋರಿಸೋದಲ್ಲ ಕೆಲವೊಮ್ಮೆ ಅವನು ಒಂದು ಚಮತ್ಕಾರಿಕವಾದ
ಬದಲಾವಣೆನೂ ತಂದ್ಬಿಡ್ತಾನೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಮಾರ್ಗದರ್ಶನ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಆಗ್ಬೇಕು, ಒಬ್ಬರಿಂದ 10 ಜನಕ್ಕೆ ಆಗ್ಬೇಕು ಅಂತಲ್ಲ, ಒಬ್ಬರು 1000 ಜನಕ್ಕೂ ಮಾಡಬಹುದು. ನಾನು ಬಹಳ ದೊಡ್ಡ ಉದಾಹರಣೆ ನಮಗೆ, ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿ ಮತ್ತು ಅವರ ಅನುಯಾಯಿಗಳು ಸರ್ ಎಷ್ಟು ಕೋಟಿ ಕೋಟಿ ಗಂಟಲು ಜನಕ್ಕೆ ಮಾರ್ಗದರ್ಶನ ಮಾಡಿದ್ರು. ಅವ್ರಿಗೆ ಆ ಸ್ವಾತಂತ್ರ್ಯ ಅನ್ನೋ ಒಂದು ಅದು ಕೋಗಿಲೆಗೆ ತೋರಿಸ್ಕೊಟ್ರು ಕೋಗಿಲನವರು. ಅವ್ರು ಅದರ ಬಗ್ಗೆ ಚಿಂತನೆ ಹಚ್ಚಿದ್ರು. ಬಹಳ ದೊಡ್ಡ ಮಾರ್ಗದರ್ಶನ ಅದು, ಆ ರೀತಿಯ ಮಾರ್ಗದರ್ಶನ. 1980ರಲ್ಲಿ ಏನಾಗುತ್ತೆ, ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ನಡಿಬೇಕಾದ್ರೆ ಐಸ್ ಹಾಕಿ ಮ್ಯಾಚ್ ನಡೀತಾ ಇರುತ್ತೆ ಅಮೆರಿಕ ಮತ್ತು ರಷ್ಯಾದ ನಡುವೆ. ಅದು ಆಟ ಅಲ್ಲಿ ಏನಿದೆ, ಯಾವಾಗಲೂ ಆಟ ಆಡ್ಬೇಕಾದ್ರೆ ರಷ್ಯಾದನೇ ಗೆಲ್ತಾ ಇರ್ತಾರೆ. ಅದೊಂದು ಅವ್ರಿಗೆ ಕೀಳರಿಮೆ ಇರ್ತತಿ, ಅಮೆರಿಕದವ್ರಿಗೆ ಬಹಳ ಭಯ ಇರ್ತತಿ, ನಾವೇ ಸೋಲರೇ ನಾವು ಅಂತ. ಆದ್ರೆ ಒಂದು 10 ಮ್ಯಾಚ್ ಆಡಿದ್ರೆ 9 ಮ್ಯಾಚ್ ರಷ್ಯಾದವ್ರು ಗೆಲ್ತಾ ಇರ್ತಾರೆ, 1 ಮ್ಯಾಚ್ ಮಾತ್ರ ಅದ್ರಾಗೆ ಅಮೆರಿಕದ ಗೆಲ್ತಾ ಇರ್ತಾರೆ. ಹಿಂದಿನ ದಿನ ಅವನು ಹರ್ಬ್ ಬ್ರೂಕ್ಸ್ ಅನ್ನೋನು ಕೋಚ್, ಅವನು ಮೆಂಟರ್ ಅವ್ರಿಗೆ, ಅವನು ಎಲ್ಲ ಕುಂದಿರಿಸಿ ಅವ್ರಿಗೆ ಒಂದೇ ಒಂದು ಭಾಷಣ ಮಾಡ್ತಾನ. ಅವನು ಅವನು ಎಷ್ಟು ಇನ್ಸ್ಪೈರ್ ಮಾಡ್ತಾನ ಅಂದ್ರೆ ಹೇಳಿದ್ರೆ, ಅದು ಅವನು ಹೇಳ್ತಾನೆ, ಅದು ಇದು ಮೂಮೆಂಟ್ಸ್ ಇದೆ ಅಲ್ಲ, ಇದು ಬಹಳ ದೊಡ್ಡ ಆಪರ್ಚುನಿಟೀಸ್ ಇದ್ದಾಗ ಮೂಮೆಂಟ್ಸ್ ಬರೋದು. ನಮ್ಗೇನು ನಾಳೆ ಏನ್ ಮ್ಯಾಚ್, ನಾವು 10 ಮ್ಯಾಚ್ನಾಗ 9 ಸೋಲ್ತೀವಿ 1 ಗೆಲ್ತೀವಿ, ಆದ್ರೆ ನಾಳೆ ಏನ್ ಮ್ಯಾಚ್ ಆಡ್ತಿತ್ತಲ್ಲ ನಾವು, ಅದು ನಮ್ಗೆಲ್ಲ ಮ್ಯಾಚ್ ಅಂತ ಹೇಳ್ತಾನ ಅವನು. ಅವನು ಅವನು ಹೇಳೋದು, ಅವನು ಈಗ ಯಾವಾಗ್ಲೂ ರಷ್ಯನ್ಸು ಬಹಳ ಮೇಲೆ ಬಿದ್ದು ಆಟ ಬರ್ತಿದ್ರು ಇವ್ರಿಗೆ, ಇವ್ರಿಗೆ ಇವ್ರೆ ಡಿಫೆಂಡ್ ಮಾಡ್ತಿರ್ತಾರೆ ಅಂತ ಹೇಳಿ. ಅವ್ನು ಹೇಳ್ತಾನೆ, ಇಲ್ಲ ಇಲ್ಲ ಡಿಫೆಂಡ್ ಮಾಡ್ಕೊಡ್ರಿ, ನೀವೇ ಮೇಲೆ ಬಿದ್ಬಿಡ್ರಿ. ಅದೇನೋ ಟೆಕ್ನಿಕ್ಸ್ ಹೇಳ್ಕೊಡ್ತಾನೆ ಸರ್. ಅದನ್ನ ಮಾರನೇ ದಿನ ಅಮೆರಿಕದವ್ರು ಗೆದ್ದು ಬಿಡ್ತಾರೆ. ಅದೊಂದು ಅದ್ಭುತವಾದ ಇದು. ಇವತ್ತಿಗೂ ಆ ಕೋಚ್ನ ಆ ಮೆಂಟರ್ನ ಹೆಸರು ಇದೇ ಇದೆ ನಮ್ಮಲ್ಲಿ. ಹೀಗೆ ಮಾರ್ಗದರ್ಶನ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಒಬ್ಬ ಹಿಮಾಲಯ ಹತ್ಬೇಕು, ಅವ್ನಿಗೆ ಮಾರ್ಗದರ್ಶನ ಇಲ್ಲ, ಅವ್ನು ಬೆಟ್ಟ ಗುದ್ದ ಹತ್ತಕ್ಕೆ ಬರುತ್ತೆ, ಎಲ್ಲ ತಾಕತ್ ಇರುತ್ತೆ, ಶಕ್ತಿ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಅವ್ರು ಶರ್ಪಗಳಿಗೆ ಕರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅವ್ರು 4 ಸರಿ ಹೋಗಿ ಬಂದಿರ್ತಾರೆ, ಆ ದಾರಿಯಲ್ಲಿ ನಡೆದಿರ್ತಾರೆ, ಎಲ್ಲಿ ಕೊಳ್ಳ ಇದೆ, ಎಲ್ಲಿ ಜಾರು ಬಂಡೆ ಇದೆ, ಎಲ್ಲಿ ಎಲ್ಲಿ ಹೆಂಗೆ ಹತ್ತಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಮಾರ್ಗದರ್ಶನ ಮಾಡ್ಕೊಂತ ಹೋಗ್ತಾರೆ. ಈ ರೀತಿ ಜೀವನದಲ್ಲೂ ಅಷ್ಟೇ, ಯಾವುದೇ ಕೆಲಸ ಮಾಡ್ಬೇಕಾರೆ, ಸಾಧನೆ ಮಾಡ್ಬೇಕಾರೆ, ಆ ಕೆಲಸದಲ್ಲಿ ಪರಿಣಿತಿ ಆದವ್ರಿಗೆ ನಾವು ಮಾರ್ಗದರ್ಶನಕ್ಕಾಗಿ ಇಟ್ಕೊಳ್ಳೇಬೇಕು. ಇಟ್ಕೊಂಡ್ರೆ ನಮ್ಮ ಯಶಸ್ಸು ಕಾಣೋದು, ಇಲ್ಲದೆ ಇದ್ರೆ ಯಶಸ್ಸು ಕಾಣೋದು ಬಹಳ ಕಷ್ಟ ಆಗುತ್ತೆ, ಬಹಳ ಬಹಳನೇ ಕಷ್ಟ ಆಗುತ್ತೆ. ನೀವು ನೋಡಿ, ಈಗ ನಾವು ಚಂದ್ರಗುಪ್ತ ಅಂತ ಒಬ್ಬ ವ್ಯಕ್ತಿಗೆ ಚಾಣಕ್ಯರು ಅವ್ರೆಲ್ಲ ವಿದ್ಯೆ ಬೇರೆ ಕಡೆ ಕಲ್ಸಿರೋ ಎಲ್ಲ ವಿದ್ಯೆ ಕಲ್ಸಿದ ಮೇಲೆ ಎಷ್ಟೋ ಮಾರ್ಗದರ್ಶನ ಮಾಡಿದ್ರು ಅಂದ್ರೆ ಮೂರನೇ ಸಾಮ್ರಾಜ್ಯ ಕಟ್ಟಿದ್ರು. ಈಗ ಯಾರಾದ್ರೂ ಕೇಳೋದು, ಏನಪ್ಪ ಚಾಣಕ್ಯನ ರಾಜ ಆಗಿದ್ ನಾವು ರಾಜ ಮಾಡಕ್ಕೆ ಅಂತ, ಇಲ್ಲ ಇಲ್ಲ, ಅಂತ ರಾಜರನ್ನ ಬಹಳ ಜನಕ್ಕೆ ಮಾಡಿಬಿಟ್ಟಿದ್ರು ಅವರು. ಅಂತೂ ಎಲ್ಲಾ ವಿದ್ಯೆಗಳನ್ನೂ ಅವ್ರು ಕಲ್ತಿದ್ರು, ಯಾರು ಏನ್ ಮಾಡ್ಬೇಕು ಅನ್ನೋದು ಅದೆಲ್ಲ ಹೇಳ್ತಾ ಹೇಳ್ತಾ ಆ ಮಾರ್ಗದರ್ಶನ ಮಾಡ್ತಾ ಒಂದು ಮೌರ್ಯ ಸಾಮ್ರಾಜ್ಯ ಕಟ್ಟೋಕೆ, ದೊಡ್ಡ ಸಾಮ್ರಾಜ್ಯ ಕಟ್ಟೋಕೆ ಕಾರಣ ಅದು. ಮಹಾಭಾರತ ಯುದ್ಧನ ಹೋದ್ರಷ್ಟು ಎಲ್ಲ ಪಾಂಡವರ ಎಲ್ಲ ಇತ್ತು, ಆದ್ರೆ ಕೃಷ್ಣನ ಮಾರ್ಗದರ್ಶನ ಇಲ್ಲದೆ ಅವ್ರು ಗೆಲ್ಲೋಕ್ ಸಾಧ್ಯನೇ ಇದ್ದಿಲ್ಲ. ಅದು ಯಾವ ಕೆಲಸನ ಯಾವಾಗ ಮಾಡ್ಬೇಕು, ಮಾರ್ಗದರ್ಶಕ ಏನ್ ಮಾಡ್ತಾನೆ, ಯಾವ ಕೆಲಸ ಯಾವಾಗ ಮಾಡ್ಬೇಕು, ಯಾವ ಯಾವ ಟೈಮ್ನಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಏನು ಆಗ್ತಾ ಇದೆ ಅನ್ನೋದೆಲ್ಲ ನೋಡ್ತಾ ಪ್ರತಿ ಹಂತದಲ್ಲೂ ಸಹಿತ ಅವನು ಮಾರ್ಗದರ್ಶನ ಮಾಡ್ತಾನೆ. ಅದಕ್ಕೋಸ್ಕರ ಮಾರ್ಗದರ್ಶನ, ನಾವು ಮಾರ್ಗದರ್ಶಕನ ಒಬ್ರು ಇಟ್ಕೊಳ್ಳೇಬೇಕು ನಮ್ಮ ಜೀವನದಲ್ಲಿ ಸಾಧನೆ ಮಾಡಕ್ಕೆ. ಈಗ ನೋಡಿ, IAS IPS ಪರೀಕ್ಷೆ ಕಟ್ತಾರೆ, ಅಲ್ಲಿ ಕೋಚಿಂಗ್ ಸೆಂಟರ್ ಇದಾವೆ, ಅವು ಮಾರ್ಗದರ್ಶಕರೇ. ಅವರು ಮಾರ್ಗದರ್ಶನ ಮಾಡುದು, ಅವ್ರಲ್ಲಿ ABCD ಕಲ್ಸಕ್ ಹೋಗೋದಿಲ್ಲ, ಆದ್ರೆ ಅವರಲ್ಲೇ ಈಗ ಸಾಧನೆ ಅಂತ ಬಂದಿರ್ತಾರೆ, ನಾನು ಸಾಧಿಸ್ಬೇಕು ಅಂತ ಬಂದಿರ್ತಾರೆ, ಆ ಛಲ ಇಟ್ಕೊಂಡ್ ಬಂದಿದ್ದಾರೆ, ಅವ್ರು ನಾನು ಗುರಿ ಇಟ್ಕೊಂಡ್ ಬಂದಿದ್ದಾರೆ, ಆ ಗುರಿ ಸಾಧನೆಗೆ ಇದು ನಮಗೆ ಮಾರ್ಗದರ್ಶನ ಬೇಕೇ ಬೇಕು ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ. ಹೀಗೆ ಯಾವ್ದಾರ ಅನ್ನೋ ವಿಷಯದಲ್ಲಿ, ಯಾವ ವಿಷಯದಲ್ಲಿ ನಾವು ಪರಿಣಿತಿ ಆಗ್ಬೇಕು, ಆಟದಲ್ಲಿ ಪರಿಣಿತಿ ಆಗ್ಬೇಕು, ಆಟದ ಕೋಚ್ ತಗೋಬೇಕಾಗುತ್ತೆ, ನಾ ಸಂಗೀತದಲ್ಲಿ ಬೇಕು, ಲತಾ ಮಂಗೇಶ್ವರ್ನಂತ ಇಟ್ಕೋಬೇಕು, ನಾವು ಯಾವ ಯಾರ್ದನ್ನ ಸಿನಿಮಾ ಆಕ್ಟರ್ ಬಂದ್ರೆ ಒಳ್ಳೆ ಸಿನಿಮಾ ಆಕ್ಟರ್ನ ಇಟ್ಕೋಬೇಕು, ಕ್ರಿಕೆಟ್ ಆಟಗಾರ ಆಗ್ಬೇಕಂದ್ರೆ ಯಾರ್ದಾರು ಮಾಡೆಲ್ ಸಚಿನ್ ತೆಂಡೂಲ್ಕರ್ ಅಂತ ಇಟ್ಕೋಬೇಕು, ಇಲ್ಲ ಬಹಳ ದೊಡ್ಡ ಆಟಗಾರನ ಒಂದು ಕೋಚ್ ಮಾಡ್ಕೋಬೇಕು. ಅಂದ್ರೆ ನಾವು ಏನನ್ನ ಸಾಧಿಸ್ಬೇಕು ಅಂತ ಅದರಲ್ಲಿ ಪರಿಣಿತಿ ಆದವ್ರನ್ನ ನಾವು ಮಾರ್ಗದರ್ಶಕ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಖಂಡಿತ ಸಾಧ್ಯ ಆಗುತ್ತೆ. ಇಲ್ಲಿ ಈಗ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಈ ಅಪರಿಮಿತ ಪರಿವರ್ತನೆ ಈ ಸಂಸ್ಥೆಗೆ ಬರ್ತೀನಿ ನಾನು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಮಾತುಗಾರಿಕೆಗೆ ನಿಮಗ ನಿರೂಪಣೆಗೆ ಹೇಳಿ ಮಾಡಿದಂತ ವೇದಿಕೆ ಇದು. ಇದು ವ್ಯಕ್ತಿತ್ವ ಪರಿವರ್ತನೆ ಎಲ್ಲಾ ಆಯಾಮಗಳ ಬಗ್ಗೆ ಹೇಳ್ಕೊಡ್ತಾರೆ, ಅದು ಬೇರೆ ಮಾತದು. ಅವರು ಸಮಯದ ಬಗ್ಗೆ ಹೇಳ್ಕೊಡ್ತಾರೆ, ನಿಮ್ಗೆ ಕಮ್ಯುನಿಕೇಶನ್ ಬಗ್ಗೆ ಹೇಳ್ಕೊಡ್ತಾರೆ. ಇಲ್ಲಿ ಮಾತುಗಾರಿಕೆ ಮತ್ತು ನಿರೂಪಣೆಗೆ ಇವರು 25 ವರ್ಷ ತಮ್ಮ ಸಾಧನೆ ಮಾಡ್ತಾ ನನಗೆ ಇನ್ನೊಂದು ಅದು ಎಲ್ಲಾ ಸಾರವನ್ನು ಹಾಕ್ತಾರೆ. ನಿಮಗೆ 100 ವಿಡಿಯೋ ಕೊಡ್ತಾರೆ, 100 ಗೈಡೆನ್ಸ್ ಕೊಡ್ತಾರೆ, ಪ್ರತಿದಿನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ವ್ಯೂ ಹಾಕ್ತಾರೆ. ನಿಮಗೆ ಯಾವಾಗ 24/7 ಇವರು ಯಾವಾಗ ಫೋನ್ ಮಾಡಿದ್ರು ಮಾತಾಡ್ತಾರೆ, ಮಾತಾಡ್ಬೋದು, ಗೈಡೆನ್ಸ್ ತಗೋಬೋದು ಇವ್ರ ಹತ್ರ. ಅಷ್ಟು ಆಯ್ತಲ್ಲ, ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ 100 ಜನಕ್ಕೆ ಇವ್ರ ಹತ್ರ ಸಂದರ್ಶನ ಮಾಡಿದ ವಿಡಿಯೋಗಳು ಕೊಡ್ತಾರೆ. ಇವ್ರಿಗೆ ಎಷ್ಟು ಅನುಭವ ಇದೆ,
ಜಾಸ್ತಿ ನಾನು ಹೇಳಿದ್ದಲ್ಲ ಯಾವುದಾದ್ರೂ ವಿಷಯದಲ್ಲಿ ನಾವು ಮಾರ್ಗದರ್ಶಕರನ್ನು ಮಾಡ್ಕೋಬೇಕಾದ್ರೆ ಆ ವಿಷಯದಲ್ಲಿ ಪರಿಣಿತಿ ಆದವ್ರಿಗೆ ಮಾಡ್ಕೋಬೇಕು ಅಂತ ಹೇಳಿದೆ. ಇವ್ರಿಗೆ ಎಷ್ಟು ಪರಿಣಿತಿ ಇದೆ? 2000 ಜನ ಸಂದರ್ಶನ ಮಾಡಿದ್ದಾರೆ, 100 ಪುಸ್ತಕ, 4-5 ಪುಸ್ತಕ ಬರೆದಿದ್ದಾರೆ, 1000 ವೇದಿಕೆಗಳಲ್ಲಿ ಇವರು ಮಾತಾಡಿದ್ದಾರೆ. ಅಂದ್ರೆ ಇವ್ರಿಗೆ ಎಷ್ಟು ಅನುಭವ ಇದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಅದರಿಂದ ನೀವು ಯಾರಾದ್ರೂ ಇಲ್ಲಿ ಮಾತುಗಾರಿಕೆ ಕಮ್ಯುನಿಕೇಶನ್ ನಿರೂಪಣೆ ಮಾಡಬೇಕು ಅಂದ್ರೆ ಇದು ಅತ್ಯಂತ ಸುಂದರವಾದ ವೇದಿಕೆ. ಇಲ್ಲಿ ಹೆಂಗೆ ಅಂತ ನಾನು ನೋಡ್ತಾ ಇದ್ದೀನಿ. 8 ತಿಂಗಳಿಂದ ಪ್ರತಿ ವೆಬಿನಾರ್ ಮಾಡ್ತಾರೆ, 8 ದಿನಕ್ಕೊಂದು ವೆಬಿನಾರ್ ಮಾಡ್ತಾರೆ. ನಾನು ಪ್ರತಿ ವೆಬಿನಾರ್ ಯೋಚನೆ ಮಾಡ್ಕೊಂಡು ಬರ್ತೇನೆ, ಏನ್ ಮಾತಾಡ್ಬೋದು ಇವರು ಅಂತ. ಪ್ರತಿ ವೆಬಿನಾರ್ ನಲ್ಲೂ ಸಹ ಈ ಹೇಗೆ ಒಂದು ಚಿತ್ರಕಾರ ಕುಂಚ ತಗೊಂಡು ಆ 7 ಬಣ್ಣಗಳಲ್ಲಿ ಮತ್ತೆ ಒಂದು ಹೊಸ ಹೊಸ ಚಿತ್ರ ಬಿಡಿಸ್ತಾರಲ್ಲ, ಆ ರೀತಿ ಪ್ರತಿ ವಾರನೂ ಒಂದ್ ರೀತಿ ಅವ್ರು ಹೇಳೋ ರೀತಿ, ಅವರು ಹೊಂದಾಣಿಕೆ ಮಾಡೋ ರೀತಿ ವಿಷಯಗಳನ್ನ ಅವರು ಬಳಸೋ ರೀತಿ ಒಂದು ಆಶ್ಚರ್ಯಕರವಾದದ್ದು. ನಮ್ಗೆ ಏನಾಗಿದೆ, ನಮ್ಗೆ ಎಷ್ಟು ಇಲ್ಲಿಂದ ಉಪಯೋಗ ಆಗಿದೆ ಅಂದ್ರೆ, ನಮಗೆ ಮಾತಾಡೋ ಬಗ್ಗೆ ಕೇಳಿದ ಮೇಲೆ ಹೋಗ್ಬಿಟ್ಟಿದೆ. ನಮ್ಗೆ ಯಾವ್ದಾರ ಒಂದು ವಿಷಯ ಕೊಟ್ರೆ ಮಾತಾಡಪ್ಪ ಒಂದು 2 ನಿಮಿಷ ಮಾತಾಡಿದ್ವಿ ಅನ್ನೋ ಒಂದು ಭರವಸೆ ಬಂದು ನಮ್ಗೆ ಅಷ್ಟು ಆತ್ಮವಿಶ್ವಾಸ ತುಂಬಿದ್ದಾರೆ. ಒಂದಿದೆ ಸ್ನೇಹಿತರೆ, ಇವರು ಒಂದು 10 ಲಕ್ಷ ಜನಕ್ಕೆ ನಾವು ಪರಿವರ್ತನೆ ಮಾಡಬೇಕು ಅಂತ ಒಂದು ಮಹಾನ್ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಇದೊಂದು ಮಹಾಯಜ್ಞ, ಇದು ಸಮಾಜವನ್ನ ಸಕಾರಾತ್ಮಕವಾಗಿ ಮಾಡೋ ಒಂದು ಯಜ್ಞ. ಒಬ್ಬ ವ್ಯಕ್ತಿ ಪರಿವರ್ತನೆ ಆದ್ರೆ ಸಮಾಜ ಪರಿವರ್ತನೆ ಆಗುತ್ತೆ, ಸಮಾಜ ಆದ್ರೆ ರಾಜ್ಯ ಆಗುತ್ತೆ, ದೇಶ ಆಗುತ್ತೆ, ಒಂದು ಪ್ರಪಂಚದಲ್ಲಿ ಪರಿವರ್ತನೆ ಆಗುತ್ತೆ. ಈ ಸಕಾರಾತ್ಮಕ ಪರಿವರ್ತನೆ ಇವರ ಮಹಾಯಜ್ಞದಲ್ಲಿ ಬನ್ನಿ, ನಾವು ಕೈ ಜೋಡಿಸೋಣ, ಇವರ ಸಂಸ್ಥೆಗೆ ಸೇರೋಣ, ನಾವು ಇತಲ ಕಲಿಯೋಣ ಇವರಿಂದ, ನಾವು ಇತಲ ಈ ಮಹಾಯಜ್ಞದಲ್ಲಿ ಒಂದು ಅಳಿಲು ಸೇವೆ ಸರಿಸೋಣ ಅಂತ ನಾನು ಹೇಳ್ತಾ ಎಲ್ಲರಿಗೂ ನಾನು ಈ ಅಪರಿಮಿತ ಪರಿಸರ ಸಂಸ್ಥೆ ಜಯಪ್ರಕಾಶ್ ನಾಗತಿಹಳ್ಳಿ ಟ್ರಾನ್ಸ್ಫಾರ್ಮೇಶನ್ ಲಿಮಿಟೆಡ್ ಸಂಸ್ಥೆಗೆ ಆಹ್ವಾನಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ಧನ್ಯವಾದ ಕಲಂದರ್, ತಾವು ತಮ್ಮ ಅನುಭವವನ್ನ ತುಂಬಾ ಸೊಗಸಾಗಿ ಬಣ್ಣಿಸಿದ್ದೀರಿ, ಹೇಳಿದ್ದೀರಿ, ನೇರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕೆ ಧನ್ಯವಾದಗಳು. ಕಲಂದರ್ ಅವರ ಮಾತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯಮಾಡಿ ಕಾಮೆಂಟ್ ಮಾಡಿ. ಹಾಗೆ ಈ ರೀತಿಯ ನಮ್ಮ ಕೋರ್ಸ್ಗಳಿಗೆ ಸೇರ್ಬೇಕು ಅಂತ ಅಂದ್ರೆ ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆ 9620303000ಗೆ ಸಂಪರ್ಕ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಬಿಸ್ನೆಸ್ ರಿಸ್ಕ್ ಟೇಕರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ.